ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕೇವಲ ಒಂದು ಫಾರ್ಮಲ್ ಆಗಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಬದಲಾವಣೆ ಮಾಡಕ್ಕೆ ಒಪ್ಪದೆ ಸುಮಾರು 17 ಲಕ್ಷ ಮನೆಗಳ ಮಂಜೂರಾತಿ ಹಿಂದಿನ ಸರ್ಕಾರ ಕಾಲದಲ್ಲಿ ತಡೆಹಿಡಲಾಗಿತ್ತು. ನಾವು ಬಂದ ಮೇಲೆ ಈಗ ಸುಮಾರು 17 ಲಕ್ಷ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಬರುವಂತಹ ದಿನಗಳಲ್ಲಿ ಅವುಗಳಿಗೆ ಇವತ್ತು ನಾವು ಕೇಂದ್ರ ರಾಜ್ಯ ಸರ್ಕಾರ ಅನುದಾನವನ್ನು ಒದಗಿಸಬೇಕಾಗ್ತದೆ. ಅಂದಾಗ ಮಾತ್ರ ಅದು ಬಡ ಜನರಿಗೆ ಮುಟ್ಟಿಸಕ್ಕೆ ಸಾಧ್ಯ ಇದೆ. ಇವತ್ತು 9 ವರ್ಷದ ಬದಲಾವಣೆ ಬಹಳ ಪ್ರಮುಖವಾಗಿತ್ತು ಅಂತ ನನ್ನ ಭಾವನೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದರಿಂದ ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ಮಾನ್ಯತೆ ಸಿಕ್ಕಿದೆ. ರಾಷ್ಟ್ರ ರಾಜ್ಯ ಸುರಕ್ಷಿತವಾಗಿದೆ. ಬಡವರ ಗರೀಬ್ ಕಲ್ಯಾಣ ಯೋಜನೆಗಳು ಪ್ರಾರಂಭ ಆಗಿದೆ. ಮುದ್ರಾ ಯೋಜನೆಯಲ್ಲಿ 60 ಲಕ್ಷ ಜನ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಇವತ್ತು ಸಾಲ ಸೌಲಭ್ಯ ಸಿಕ್ಕಿದೆ. ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ 1.5 ಲಕ್ಷ ಜನ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಸಿಕ್ಕಿದೆ. ಇದೆಲ್ಲ ಸಿಕ್ಕಿರುವಂಥದ್ದು ನಾನು ಹೇಳ್ತೀನಿ. ಹೀಗೆ ಕಟ್ಟಕಡೆಯ ಮನುಷ್ಯ ಬಡವರಿನಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿವರೆಗೂ ಇವತ್ತು ನಾವು ಎಲ್ಲವನ್ನು ಕೂಡ ಅಭಿವೃದ್ಧಿ ಆಗ್ತಿರುವಂಥದ್ದು ನಾನು ನೋಡ್ತೇವೆ. ಇನ್ನು ಕೆಲವು ಫಂಡಮೆಂಟಲ್ ಚೇಂಜಸ್ ಅಲ್ಲಿ ಇನ್ನೊಂದು ರೈತರಿಗೆ ಬಹಳ ಪ್ರಮುಖವಾಗಿರುವಂಥದ್ದು MSP. MSP ಹಳೆ ಮಾನದಂಡ ಬಹಳ ವರ್ಷದಿಂದ ಇತ್ತು. ಆ MSPನ ಸುಮಾರು 300 ಪಟ್ಟು ಹೆಚ್ಚನ್ನ ಮಾಡಿರುವಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ. ಇದರಿಂದ ರೈತರಿಗೆ ಕಷ್ಟದಲ್ಲಿ ಮಾರುವಂತ ಅವರ ದವಸ ಧಾನ್ಯಕ್ಕೆ ಬೆಂಬಲ ಬೆಲೆ ಅತಿ ಹೆಚ್ಚು ಇವತ್ತು ಸಿಗುವಂತ ಇವತ್ತು ಕೆಲಸಗಳಾಗಿವೆ. ಅದರ ಜೊತೆಗೆ ಫ್ಲಡ್ಸ್ ಅಲ್ಲಿ ಕೂಡ ಪರಿಹಾರ ಕೊಡುವಂತ ಮಾನದಂಡ ಬಹಳ ಹಳೇದು. ಮನೆ ಬಿದ್ದರೆ 25,000 ಅತಿ ಹೆಚ್ಚು, 95,000 ಕೇಂದ್ರ ಸರ್ಕಾರ ಇದೆ, ನಾವು 5 ಲಕ್ಷಕ್ಕೆ ಏರಿಸಿದ್ದೆ. ಒಣ ಬೇಸಾಯಕ್ಕೆ ಕೇವಲ 2,000 ಇತ್ತು, ಅದನ್ನು 6,500 ಕೇಂದ್ರ ಸರ್ಕಾರ ಹೆಚ್ಚಿಕೊಂಡು. ಹೀಗೆ ಫ್ಲಡ್ಸ್ ಆಗಲಿ, ಸಂಕಷ್ಟದಲ್ಲಿರುವಾಗ ಪರಿಹಾರ ಹೆಚ್ಚಾಗಿದೆ, ಬೆಂಬಲ ಬೆಲೆ ಹೆಚ್ಚಾಗಿದೆ, ಅಮೂಲ್ಯಕರವಾಗಿರುವಂಥ ಅವಶ್ಯಕತೆ ಇರುವಂಥ ಎಲ್ಲ ಬದಲಾವಣೆಗಳನ್ನು ತಂದಿದೆ. ರಾಷ್ಟ್ರವನ್ನು ಆರ್ಥಿಕವಾಗಿ ಸಬಲೀಕರಣ ಆಗಿದೆ. ಎಕನಾಮಿಕಲಿ 11th ಪೊಸಿಷನ್ ಇದೆ, 5th ಪೊಸಿಷನ್ ಬಂದಿದೆ. ಇವತ್ತು 5 ಟ್ರಿಲಿಯನ್ನಲ್ಲಿ ಕರ್ನಾಟಕ 1 ಟ್ರಿಲಿಯನ್ ಮಾಡೋದಕ್ಕೆ ಸಶಕ್ತವಾಗಿ ನಾವೆಲ್ಲವನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಹೀಗೆ ಇವತ್ತು ಭಾರತದ ಅಭಿವೃದ್ಧಿಗೆ, ಭಾರತದ ಆರ್ಥಿಕ ಸಾಮಾಜಿಕ ಪರಿವರ್ತನೆಗೆ ನರೇಂದ್ರ ಮೋದಿಜಿಯವರ ನಾಯಕತ್ವ, ಅವರ ಕ್ರಿಯಾಶೀಲತೆ, ಅವರ ನೀತಿ ಮತ್ತು ಅವರ ಬದ್ಧತೆ, ಇನ್ನೊಂದು ಅವರ ಒಂದು ಬಹಳ ಒಳ್ಳೆಯ ಗುಣ ಏನಂದರೆ ಅವ್ರು ಏನು ಪ್ರಾರಂಭ ಮಾಡಿದ್ರು ಅವರೇ ಅದನ್ನು ಉದ್ಘಾಟನೆ ಮಾಡಿರುವಂಥ ಹಲವಾರು ನಾರ್ತ್ ಈಸ್ಟಲ್ಲಿ ಇರುವಂಥ ಬ್ರಿಡ್ಜ್ಗಳಿರ್ಬೋದು, ಕಾಶ್ಮೀರದಲ್ಲಿರುವಂಥಿರ್ಬೋದು, ನಮ್ಮ ಬೆಂಗಳೂರು ಮೈಸೂರು ಹೈವೇಯಿಂದ ಇರ್ಬೋದು, ಮತ್ತು ಫಾಸ್ಟ್ ಟ್ರೈನ್ ಆಗಿದೆಲ್ಲ ಹೆಲಿಕಾಪ್ಟರ್ ಫ್ಯಾಕ್ಟರಿ ಇರ್ಬೋದು, ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಕೊನೆಯಲ್ಲಿ ಸಂಸತ್, ಹೊಸ ಸಂಸತ್ ಏನಾಗಿದೆ ಅವರೇ ಪ್ರಾರಂಭ ಮಾಡಿ, ಅವರೇ ಉದ್ಘಾಟನೆ ಮಾಡಿ, ಗತಿಶಕ್ತಿ ಅಂತ ಒಂದು ಯೋಜನೆಗಳನ್ನು ಹಾಕ್ಕೊಂಡು ಎಲ್ಲ ಮೆಗಾ ಪ್ರಾಜೆಕ್ಟ್ಗಳಿಗೆ ಸ್ಪೀಡ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡಿ. ಒಬ್ಬ ದೂರದೃಷ್ಟಿ ಇರುವಂತ ಒಬ್ಬ ವಿಷನರಿ ಸ್ಟೇಟ್ಸ್ಮನ್ ಮತ್ತು ಅತ್ಯಂತ ಕಟ್ಟುಬದ್ಧ ಕರ್ತವ್ಯ ನಿಷ್ಠೆಯಿಂದ ದೇಶವನ್ನು ಕಟ್ಟುವಂತ ದೇಶ ಪ್ರೇಮಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 9 ವರ್ಷ ಮುಂದಿನ ಅಮೃತ ಕಾಲಕ್ಕೆ ಭದ್ರ ಅಡಿಪಾಯನ್ನು ಹಾಕಿದೆ, ಒಂದು ಸ್ಪ್ರಿಂಗ್ ಬೋರ್ಡ್ ಅನ್ನು ಕೊಟ್ಟಿದೆ, ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟಿದೆ. ಇದು ಈ 9 ವರ್ಷ ಭಾರತದ ಇತಿಹಾಸದಲ್ಲಿ ಅತ್ಯಂತ ನೆನಪಿಡುವಂತ ಒಂದು ಸ್ಮರಣೆಯಲ್ಲಿ ನಿಜವಾಗಲೂ ಕೂಡ ಅಭಿವೃದ್ಧಿಯ ಕಥೆಯನ್ನು ಯಾರಾದರೂ ಬರೆದ್ರೆ ಈ 9 ವರ್ಷ ಅದ್ಭುತವಾದಂಥ ಒಂದು ಈ 9 ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆಗೆ
ಒಂದು ಮುನ್ನಡಿಯನ್ನು ಬರೆಯುವಂಥ ಕೆಲಸ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಅದನ್ನು ಅಮೃತ ಕಾಲದಲ್ಲಿ ಅವರೇನು ಆಸೆ ಇದೆ ಭಾರತವನ್ನು ಶ್ರೇಷ್ಠವಾಗಿ ವಿಶ್ವದಲ್ಲಿ ಮಾಡಬೇಕನ್ನೋದಕ್ಕೆ ಈ 9 ವರ್ಷದ ಅವರ ಪರಿಶ್ರಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಅಮೃತ ಕಾಲದೆಡೆಗೆ ಹೋಗೋದಕ್ಕೆ ಮೋದಿಜಿಯವರ ನಾಯಕತ್ವ ಮುಂದುವರಿಬೇಕು. ಇಡೀ ದೇಶದ ಹಂಬಲ ಇದೆ, ದೇಶದ ಜನರ ಹಂಬಲ ಇದೆ, ಅದು ಆಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ.